ನಮಸ್ಕಾರ ಸ್ನೇಹಿತರೆ, ನಾನು ಪ್ರೊಫೆಸರ್ ಎನ್ವಿಎಸ್ಕಿ. ಕನ್ನಡ ಭಾಷೆಯ ಕುರಿತಾಗಿ ಒಂದಿಷ್ಟು ಮಾತುಗಳನ್ನು ಆಡೋಣ. ಕನ್ನಡ ಭಾರತದ ಪ್ರಮುಖ ದ್ರಾವಿಡ ಭಾಷೆಗಳಲ್ಲಿ ಒಂದಾಗಿದೆ. ಇದು ವಿಶ್ವದ 27ನೆಯ ಅತಿ ಹೆಚ್ಚು ಮಾತನಾಡುವ ಭಾಷೆ. ಈ ಭಾಷೆಯನ್ನು ಮಾತನಾಡುವವರ ಸಂಖ್ಯೆ ಸರಿಸುಮಾರು 38 ಮಿಲಿಯನ್. ಕನ್ನಡಿಗರು ಕನ್ನಡ ಮಾತನಾಡುವವರು ಎಂದು ಇವನನ್ನು ಕರೆಯಲಾಗುತ್ತದೆ. ಇದು ಭಾರತದ ಅಧಿಕೃತ ಭಾಷೆ ಮತ್ತು ಕರ್ನಾಟಕ ರಾಜ್ಯದ ಆಡಳಿತಾತ್ಮಕ ಭಾಷೆಯಾಗಿರುತ್ತದೆ. ಸಂಸ್ಕೃತಿ ಸಚಿವಾಲಯ, ಭಾರತ ಸರ್ಕಾರ ಅಧಿಕೃತವಾಗಿ ಶಾಸ್ತ್ರೀಯ ಭಾಷೆಯಾಗಿ ಕನ್ನಡವನ್ನು ಗುರುತಿಸಿಲ್ಲ. ಭಾಷೆಯ ಸಂಕ್ಷಿಪ್ತ ಇತಿಹಾಸವನ್ನು ನೋಡುವುದಾದರೆ, ಕನ್ನಡ 1ನೇ ಸಹಸ್ರಮಾನ ಶಾಸನಬದ್ಧವಾಗಿ ಪ್ರಮಾಣೀಕರಿಸಲ್ಪಟ್ಟಿರತಕ್ಕಂತಹ ಭಾಷೆಯಾಗಿದ್ದು, ಸಾಹಿತ್ಯಿಕ ಹಳೆಯ ಕನ್ನಡ 9ರಿಂದ 10ನೇ ಶತಮಾನದ ರಾಷ್ಟ್ರಕೂಟ ರಾಜಮನೆತನ, ಸಮಕಾಲೀನ ಕನ್ನಡ ಸಾಹಿತ್ಯ, ಭಾರತದ ಅತ್ಯುತ್ತಮ ಸಾಹಿತ್ಯ ಗೌರವ, ಜ್ಞಾನಪೀಠ ಪ್ರಶಸ್ತಿಗಳನ್ನು ಭಾರತದ ಯಾವುದೇ ಭಾಷೆಗೆ ಎಲ್ಲಕ್ಕಿಂತ ಹೆಚ್ಚು ಕನ್ನಡ ಲೇಖಕರ ಮೇಲೆ 7 ಬಾರಿ ಪ್ರದಾನ ಮಾಡಲ್ಪಟ್ಟಿದೆ. ಭಾರತದ ಅತ್ಯಂತ ಯಶಸ್ವಿ ಭಾಷೆ ಇದಾಗಿದೆ. ಬಾದಾಮಿಯಲ್ಲಿ 6ನೇ ಶತಮಾನಕ್ಕೆ ಕನ್ನಡ ಶಾಸನಗಳು ರಚನೆಯಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಇದರ ಆಳವಾದಂತಹ ಇತಿಹಾಸವನ್ನು ನೋಡುವುದಾದರೆ, ಕನ್ನಡ ಭಾಷೆಯ ಆರಂಭಿಕ ಅಭಿವೃದ್ಧಿ ಇತರೆ ದ್ರಾವಿಡ ಭಾಷೆಗಳ ಮತ್ತು ಸಂಸ್ಕೃತ ಸ್ವತಂತ್ರ ಭಾಷೆಗಳನ್ನು ಹೋಲುತ್ತದೆ. ನಂತರದ ಶತಮಾನಗಳಲ್ಲಿ ಕನ್ನಡ ಇತ್ಯಾದಿ ತೆಲುಗು, ತಮಿಳು, ಮಲಯಾಳಂ ಇತರೆ ದ್ರಾವಿಡ ಭಾಷೆಗಳ ಜೊತೆಗೆ ಹೆಚ್ಚು ಸಂಸ್ಕೃತ ಪ್ರಭಾವಿತಗೊಂಡಿದೆ. ಇದರ ಶಬ್ದಕೋಶ, ವ್ಯಾಕರಣ, ಸಾಹಿತ್ಯಿಕ ಶೈಲಿಗಳನ್ನು ಈ ಎಲ್ಲ ವಿಷಯಗಳನ್ನು ನೋಡಬಹುದಾದರೆ, ಹಳೆಯ ಕನ್ನಡದಲ್ಲಿ ಪೂರ್ವ ಪ್ರಾಚೀನ ಕನ್ನಡ, ಆರಂಭಿಕ ಶಕ, ಶಾಲಿವಾನ ಶಕ, ಶಾತವಾನ ಶಕ, ಕದಂಬ ಅವಧಿಗಳಲ್ಲಿ ಬನವಾಸಿಯಲ್ಲಿ ಈ ಭಾಷೆ ಅಧಿಕೃತ ಭಾಷೆಯಾಗಿತ್ತು. ಹೀಗಾಗಿ 2000 ವರ್ಷಗಳ ಇತಿಹಾಸವನ್ನು ಇದು ಹೊಂದಿದೆ. ಕ್ರಿಸ್ತಕ ಪೂರ್ವ 230ರ ಬ್ರಹ್ಮಗಿರಿಯಲ್ಲಿ ಕಂಡು ಬರುವ ಅಶೋಕನ ಶಿಲಾಶಾಸನದಲ್ಲಿ ನಾವು ಕನ್ನಡ ಪದವನ್ನು ಸೂಚಿಸಲಾಗಿದೆ, ಗುರುತಿಸಲಾಗಿದೆ. ಹೆಚ್ಚಾಗಿ ಜೈನ ಮತ್ತು ಶೈವ ಕವಿಗಳು ಈ ಅವಧಿಯಲ್ಲಿ ಕನ್ನಡ ಪದಗಳನ್ನು ರಚನೆಯಾಗಿ ಇಟ್ಟುಕೊಂಡರು. ಅರಸೀಕೆರೆಯ ಹಳೆಯ ಕನ್ನಡ ಶಾಸನಗಳು, ಹಲ್ಮಿಡಿಯ ಪ್ರಾಚೀನ ಕನ್ನಡ ಶಾಸನ, ಕುಕನೂರಿನ ಹಳೆಯ ಕನ್ನಡ ಶಾಸನ, ಇವೆಲ್ಲವುಗಳನ್ನು ನೋಡಿ ಕನ್ನಡದ ಲೇಖನ ಸಂಪ್ರದಾಯ 6ನೇ ಅಥವಾ 5ನೇ ಶತಮಾನದಿಂದ ಆರಂಭವಾಗುತ್ತದೆ. ಮೊದಮೊದಲ ಹೇಳ್ ಕನ್ನಡ, ತಮಿಳು ಹೋಲುವ ಪ್ರಾಚೀನ ಕನ್ನಡ ಸ್ಕ್ರಿಪ್ಟ್ಗಳನ್ನು ಹಲ್ಮಿಡಿ ಬರಹಗಳಲ್ಲಿ ಕಾಣಬಹುದು. ಕ್ರಿಶ್ಚಕ ಪೂರ್ವ ಕ್ರಿಶ್ಚಕ 450ರ ದಿನಾಂಕದಿಂದ ಕನ್ನಡ ಬಳಕೆಯಲ್ಲಿ ಬಂದಿರುವ ಇತಿಹಾಸ ಇಳಿದಿದೆ. ಚಿತ್ರದುರ್ಗದ 5ನೇ ಶತಮಾನದ ಶಾಸನವನ್ನು, ಕ್ರಿಶ್ಚಕ 500ನೇ ಚಿಕ್ಕಮಗಳೂರು ಶಾಸನ, ಕನ್ನಡ ಭಾಷೆಯಲ್ಲಿ ಬರೆದ 30,000 ಶಾಸನಗಳನ್ನು ಇದುವರೆಗೆ ಗುರುತಿಸಲಾಗಿದೆ. 9ನೇ ಶತಮಾನದಲ್ಲಿ ಕನ್ನಡ ಕೃತಿಗಳನ್ನು ಪ್ರಾಚೀನ ಕನ್ನಡಗಳಿಗೆ ವರ್ಗಾವಣೆ ಮಾಡಲಾಯಿತು. ಇನ್ನು ಮಧ್ಯ ಕನ್ನಡದ ಕುರಿತಾಗಿ ನೋಡೋದಾದರೆ, 14ನೇ ಮತ್ತು 18ನೇ ಶತಮಾನಗಳ ಮಧ್ಯದ ಅವಧಿಯಲ್ಲಿ ಬ್ರಾಹ್ಮಣರ, ಹಿಂದೂ ಧರ್ಮ ಇವುಗಳ ಮಧ್ಯೆ ಭಾಷೆ ಮತ್ತು ಸಾಹಿತ್ಯದ ಮೇಲೆ ದೊಡ್ಡ ಪ್ರಭಾವ ಬೀರಿದೆ. ಬ್ರಾಹ್ಮಣೇತರ ಹಿಂದೂ ಸಂತರ ಈ ಅವಧಿಯಲ್ಲಿ ಭಕ್ತಿ ಕವನಗಳ ನಿರ್ಮಾಣವಾದವು. ಈ ಅವಧಿಯಲ್ಲಿ ಸಾಹಿತ್ಯ, ಭಕ್ತಿ ಶ್ರೀಮಂತ ಕೊಡುಗೆಗಳನ್ನು ಮತ್ತು ಕರ್ನಾಟಕದ ಸಂಗೀತದ ಬೀಜಗಳನ್ನು ನಾವು ಯಾವ ಹರಿದಾಸ ಸಾಹಿತ್ಯದಲ್ಲೂ ಕೂಡ ಕಾಣಬಹುದಾಗಿದೆ. ಆಧುನಿಕ ಕನ್ನಡಕ್ಕೆ ಬಂದಾಗ 19ನೇ ಶತಮಾನದ ಕೊನೆಯಲ್ಲಿ ನಿರ್ಮಿಸಿದ ಮತ್ತು ಕನ್ನಡ ಕೃತಿಗಳ ಅಂದರೆ ಹೊಸಗನ್ನಡ ಕೃತಿಗಳ ಅಥವಾ ಆಧುನಿಕ ಕನ್ನಡಗಳನ್ನು ಎಂದು ವರ್ಗೀಕರಣ ಮಾಡಲಾಯಿತು. ಅವುಗಳಲ್ಲಿ ಪ್ರಮುಖವಾದುದು ಮುದ್ದಣ್ಣನ ಕೃತಿಗಳನ್ನು ಕಾಣಬಹುದಾಗಿದೆ. ಆಧುನಿಕ ಕನ್ನಡ ಡಾನ್ ಎಂದು ಈತನನ್ನು ವರ್ಣಿಸಲಾಗಿದೆ.
ಭಾಷೆಯ ಬರವಣಿಗೆಯ ಪದ್ಧತಿಯನ್ನು ನೋಡಲಾಗಿ ಭಾಷೆ ಮೂರು ಗುಂಪುಗಳಾಗಿ ವಿಂಗಡಿಸಲಾಗಿದೆ. 49 ಧ್ವನಿರಚನೆ ಅಕ್ಷರಗಳನ್ನು ಇಲ್ಲಿ ನಾವು ಬಳಸುತ್ತೇವೆ. ಅಲ್ಲಿ ಸ್ವರಗಳು 13, ಯೋಗವಾಹಗಳು ಅಂದರೆ ಸ್ವರ 2, ಅಕ್ಷರಗಳು ವ್ಯಂಜನ ಮಾಡಿಲ್ಲ, ಅಂ ಮತ್ತು ಅಹ ಇರಲಿಲ್ಲ. ಇನ್ನು ವ್ಯಂಜನಗಳನ್ನು ನೋಡಲಾಗಿ 34 ಅಕ್ಷರಗಳನ್ನು ನಾವು ಕಾಣಬಹುದಾಗಿದೆ. ಇವು ಕ್ರಮವಾಗಿ ಇಂಗ್ಲಿಷಿನ ವ್ಯಂಜನಗಳು ಮತ್ತು ಸ್ವರಗಳನ್ನು ಹೋಲುತ್ತವೆ. ಕನ್ನಡ ಲಿಪಿ ಬಹುತೇಕ ಸಂಪೂರ್ಣವಾಗಿ ಫೋನೆಟಿಕ್ ಅಂದರೆ ಅರ್ಧಂ ಹೊರಹೊಮ್ಮುವ ಒಂದು ಅರ್ಧಯನ್ ಧ್ವನಿ, ವಿವಿಧ ಪಾತ್ರಗಳು ಸಂಯುಕ್ತ ಪಾತ್ರಗಳು ರಚನೆಯಾದವು. ಬರಹ ರೂಪದ ಸಂಕೇತಗಳನ್ನು ಸಂಖ್ಯೆ ವರ್ಣಮಾಲೆಯ 49 ಪಾತ್ರಗಳಿಗೆ ಹೆಚ್ಚಾಗಿ ಅ ಆ ಹಿಡಿ ಅಲ್ಲಿಂದ ಪ್ರಾರಂಭವಾಗಿ ಹಳ ಕ್ಷದ್ನರವರೆಗೂ ಕೂಡ. ಲಿಪಿಯ ಇತಿಹಾಸಕ್ಕೆ ಬಂದಾಗ ಕನ್ನಡ ಕನ್ನಡಿಗ ಪ್ರಾಚೀನ ಕನ್ನಡ ಸ್ಕ್ರಿಪ್ಟನ್ನು ಪಡೆಯಲಾಗಿ ಪ್ರಾಚೀನ ಕನ್ನಡ ಲಿಪಿಯಲ್ಲಿ ಕನ್ನಡ ತೆಲುಗು ಲಿಪಿ ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ಬರೆಯಲು ಬರೆಸುವ 17th ಅವಧಿಯಲ್ಲಿ ಒಳಗೊಂಡಿರುವ ಕದಂಬ ಲಿಪಿಯನ್ನು ಮುಂದುವರಿಯಲಾಗಿದೆ. ಕನ್ನಡ ಮತ್ತು ತೆಲುಗು ಆಧುನಿಕ ಸ್ಕ್ರಿಪ್ಟ್ಗಳನ್ನು 13th ಪ್ರತ್ಯೇಕವಾಗಿ ಆರಂಭಿಸಲು ಪ್ರಾರಂಭ ಮಾಡಿದರು. ಕದಂಬ ಲಿಪಿ 5th ಬ್ರಾಹ್ಮಿ ಲಿಪಿಯಿಂದ ಹುಟ್ಟುಕೊಂಡಿದೆ. ಶ್ರವಣ ಬೆಳಗೊಳದ ಚಂದ್ರಗಿರಿ ಶಾಸನವನ್ನು ನೋಡಿದಾಗ ಅಲ್ಲಿ ಕನ್ನಡ ಪದಗಳು ಯಥೇಚ್ಛವಾಗಿ ಮೂಡಿಬಂದಿವೆ. ಪ್ರತಿಧ್ವನಿ ತನ್ನದೇ ಆದ ವಿಶಿಷ್ಟ ಪತ್ರ ಹೊಂದಿದೆ. ಪ್ರತಿ ಪದವು ಕಾಗುಣದ ನಿಖರವಾಗಿ ಉಚ್ಚರಿಸಲಾಗುತ್ತದೆ. ಆದ್ದರಿಂದ ಕಿವಿ ಸಾಕಷ್ಟು ಮಾರ್ಗದರ್ಶಿವಾಗಿದೆ. ಅಕ್ಷರಗಳು ನಿಖರವಾದ ಶಬ್ದಗಳು ಒಮ್ಮೆ ಗಳಿಸಿತು, ನಂತರ ಪದಪೂರ್ಣ ಅರ್ಥಗಳೊಂದಿಗೆ ನಿಖರತೆಯೊಂದಿಗೆ ಉಚ್ಚರಿಸಬೇಕು. ಉಚ್ಚಾರಣೆ ಮೊದಲ ಉಚ್ಚಾರಾಂಶದ ಮೇಲೆ ಬೀಳುವ ಶಬ್ದವನ್ನು ಅನುಕರಿಸಿಸಾಗುತ್ತವೆ. ವ್ಯಾಕರಣಕ್ಕೆ ಬಂದಾಗ ಕನ್ನಡದ ಮೊದಲ ಅಧಿಕೃತ ವ್ಯಾಕರಣ ಪುಸ್ತಕವನ್ನು ಹೊರಗೆ ತಂದವ ಕೇಶಿರಾಜ. ಅದನ್ನು ಕೇಶಿರಾಜನ ಶಬ್ದಮಣಿ ದರ್ಪಣ ಎಂದು ಕರೆಯುತ್ತೇವೆ. ಕನ್ನಡ ಕಾವ್ಯ ಪುಸ್ತಕದ ಕವಿರಾಜ ಕೇಶಿರಾಜ. ಉಪಭಾಷೆಯ ಬದಲಾವಣೆಗಳನ್ನು ನೋಡಿದಾಗ ಉಪಭಾಷೆಗಳು ವ್ಯತ್ಯಾಸಗಳು ಹಲವು. ಸೋಲಿಗ ಬಡಗ ಕರ್ನಾಟಕ ಕನ್ನಡ ಸಾಹಿತ್ಯ ಶ್ರೀಮಂತದ ಕೊಡುಗೆ ಹೊಂದುವ ಇತರೆ ಬುಡಕಟ್ಟು ಜನಪದಗಳು ತಮ್ಮದೇ ಆದ ಶೈಲಿಗಳನ್ನು ಹೊಂದಿವೆ. ಕನ್ನಡ ವಿವಿಧ ಜಿಲ್ಲೆಗಳಲ್ಲಿ ಇತ್ಯಾದಿ ಧಾರವಾಡ ಕನ್ನಡ, ಸಾಂಕೇತಿಕ ಕನ್ನಡ, ಹಾವೇರಿ ಕನ್ನಡ, ಬನವಾಸಿ ಕನ್ನಡ, ಮೈಸೂರು ಕನ್ನಡ, ಮಂಗಳೂರು ಕನ್ನಡ, ಬೆಂಗಳೂರು ಕನ್ನಡ, ಹೀಗೆ ಬೇರೆ ಬೇರೆ ಉಪಭಾಷೆ ವ್ಯತ್ಯಾಸಗಳ ಮಿಶ್ರಣ. ಕರ್ನಾಟಕ ತುಳು, ಕೊಡವ ತುಳು, ಬ್ಯಾರಿ ಭಾಷೆ, ಕೊಂಕಣಿ ಭಾಷೆ, ಸ್ಥಳೀಯ ಭಾಷೆಗಳನ್ನು ಕೂಡ ಕನ್ನಡ ಲಿಪಿಗಳನ್ನು ಬಳಸಿ ಬರೆಯುವ ಪದ್ಧತಿ ರೂಢಿಯಲ್ಲಿ ಬಂದಿದೆ. ಭೌಗೋಳಿಕವಾಗಿ ಹಂಚಿಕೆಯಾದ ಕನ್ನಡ ಭಾಷೆ, ಕನ್ನಡ ಮುಖ್ಯವಾಗಿ ಭಾರತದ ಕರ್ನಾಟಕದ ಜನ ಮಾತನಾಡುವ ಮತ್ತು ಇದೇ ಅಮೇರಿಕಾ, ಯುರೋಪ್, ಸೌದಿ ಅರೇಬಿಯಾ, ಯುಇ, ಮಧ್ಯಪ್ರಾಚ್, ಒಂದು ಆಂಧ್ರಪ್ರದೇಶ್, ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ಗೋವಾ ರಾಜ್ಯಗಳಿಂದಲೂ ಉತ್ತಮ ಮಟ್ಟಿಗೆ ಹಾಗೆಯೇ ಗಮನಾರ್ಹವಾದಂತಹ ಸಮುದಾಯಗಳಿಗೆ ದೇಶಗಳಿಗೆ ಕೆನಡಾ, ಮಲೇಷ್ಯಾ, ಆಸ್ಟ್ರೇಲಿಯಾ, UK ಮತ್ತು ಸಿಂಗಾಪುರ್ ಎಲ್ಲ ಕಡೆ ಕನ್ನಡ ಹಂಚಿ ಹೋಗಿದೆ. ಧನ್ಯವಾದಗಳು. ಕನ್ನಡದ ಬಗ್ಗೆ ಒಂದಿಷ್ಟು ತಿಳಿದುಕೊಂಡಿದ್ದೇವೆ. ಮತ್ತೆ ನಾಳೆ ಕನ್ನಡದ ಬಗ್ಗೆ